ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಈ ದಿನದ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಈಗ ಒಂದು ಶೇರ್ ಮಾಡ್ತಾ ಹೋಗೋಣ. ಏನಂದರೆ ಒಂದು ಕೆಲಸದಲ್ಲಿ ನಾವು ತೊಡಗಿದ್ದೀವಿ ಅಂತ ಅಂದರೆ ಅದರಲ್ಲಿ ತುಂಬಾ ಪರಿಣಿತರಾಗಿದ್ದೂ ಸಹ ಅದೇ ಕೆಲಸದಲ್ಲಿ ಸಾವನ್ನಪ್ಪುವಂತಹ ಪ್ರಸಂಗ ಎದುರಾಗುತ್ತೆ. ಅದೇ ಕೆಲಸದಿಂದನೇ ಸಾವಾಗಬಹುದು ಅನ್ನೋದಕ್ಕೆ ಲೋಕೇಶ್ ಅವರೇ ಕಾರಣ. ಹಾಗಾದರೆ ಏನಾಗಿದೆ ಲೋಕೇಶ್ ಅವರಿಗೆ, ಲೋಕೇಶ್ ಯಾರು, ಏನು ವೃತ್ತಿಯನ್ನು ಮಾಡ್ತಾಯಿದ್ರು ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಯೋಕ್ಕಿಂತ ಮುಂಚೆ ನೀವು ಸಹ ಲೋಕೇಶ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ಅಪ್ಡೇಟ್ಗಳನ್ನು ನಿಮಗಾಗಿ ನಮ್ಮ ಚಾನಲ್ನಲ್ಲಿ ತಿಳಿಸ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಈಗ ಪ್ರಾರಂಭ ಮಾಡೋಣ. ಬನ್ನಿ, ಲೋಕೇಶ್ ಇವರು ಹಾವು ಹಿಡಿಯುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದರು. ಇವರ ಹೆಸರು ಬಂದು ಅದಕ್ಕಾಗಿಯೇ ಸ್ನೇಕ್ ಲೋಕೇಶ್ ಅಂತಾನೆ ಇವರನ್ನು ಕರೆಯಲಾಗ್ತಾ ಇತ್ತು. ಇವರು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದರು. ಅದಕ್ಕಾಗಿ ಇವರು ಪರಮಾತ್ಮ ಅನ್ನುವಂತಹ ಒಂದು ಸಂಸ್ಥೆಯನ್ನು ಸಹ ಇವರು ನಡೆಸ್ತಾ ಇದ್ದರು. ಇವರು ಹಾವನ್ನು ಪಳಗಿಸೋದರಲ್ಲಿ ಪ್ರವೀಣರಾಗಿದ್ದರು, ಅವನ್ನು ಹಿಡಿತಾ ಇದ್ದರು. ಈ ವೃತ್ತಿಯಲ್ಲಿ ತೊಡಗಿದಂತಹ ಇವರು ಒಬ್ಬ ರೈತರ ಮನೆಗೆ ಒಂದು ಹಾವು ನುಗ್ಗಿರುತ್ತೆ, ಅದನ್ನು ಹಿಡಿಯೋಕ್ಕಂದು ಇವರು ಹೋಗ್ತಾರೆ. ಅಲ್ಲಿ ಇವರಿಗೆ ತೋರ್ಬೆರಳು ಮತ್ತು ಹೆಬ್ಬೆರಳಿನ ಮಧ್ಯೆ ಎರಡೂ ಸಲ ಹಾವು ಕಚ್ಚುತ್ತೆ. ಆನಂತರ ಆ ಹಾವನ್ನು ಕಾಡಿಗೂ ಸಹ ತೆಗೆದುಕೊಂಡು ಹೋಗಿ ಬಿಡಲಾಗುತ್ತೆ. ಇವರನ್ನು ಆಸ್ಪತ್ರೆಗೂ ಸಹ ಸೇರಿಸಲಾಗುತ್ತೆ, ಅಲ್ಲಿಂದ ದೊಡ್ಡ ಆಸ್ಪತ್ರೆಗೂ ಸಹ ಸೇರಿಸಲಾಗುತ್ತೆ. ಆದರೆ ಇವರ ಲಕ್ ಬೇರೆಯೇ ಇತ್ತು, ಇವರು ಸಾವನ್ನಪ್ಪಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಕೋರಿ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.